ಕಷ್ಟಪಟ್ಟಂತ ಒಂದು ನೆನಪನ್ನು ಮಾಡಿಕೊಂಡ್ರೆ ನಮಗೆ ತುಂಬ ದುಃಖ ಆಗುತ್ತೆ. ಇವತ್ತು ನಾವೇನು ಇವತ್ತೊಂದು ದಿವಸ ಇಷ್ಟೊಂದು ನಮ್ಮ ಪರಿಶಿಷ್ಟ ಜಾತಿಗಳಾಗಿರ್ಬೋದು ಯಾರೇ ಆಗಿರ್ಬೋದು ಏನು ಇವತ್ತು ಸುಖದಿಂದ ಬಾಳ್ತಾ ಇದ್ದೀರಿ ಅಥವಾ ಒಂದು ಹೋರಾಟದ ಹಕ್ಕನ್ನು ಕೇಳ್ತಾ ಇದ್ದೀರಿ ಅಥವಾ ಒಂದು ರಿಸರ್ವೇಷನ್ ಹಕ್ಕನ್ನು ಕೇಳ್ತಾ ಇದ್ದೀರಿ, ಇದರೆಲ್ಲ ಅವರಿಲ್ಲ ಅಂದರೆ ನಮ್ಮ ಭವಿಷ್ಯ ಏನೂ ಇಲ್ಲ ಅನ್ನೋದಕ್ಕೆ ಒಂದು ನಿದರ್ಶನ ಹೇಳ್ಬೋದಾಗಿದೆ. ಇವತ್ತು ನಮ್ಮ ಕೆಜಾಫ್ ಭಾಗದಲ್ಲಿ ಅನೇಕರು ನಮ್ಮ ಪರಿಶಿಷ್ಟ ಜಾತಿಯ ಒಳಪಟ್ಟಂಥವ್ರು ಇದ್ದಾರೆ, ಅವರೆಲ್ಲರೂ ಸಹ ಸೇರಿ ನಾವು ಈ ಮಹಾನ್ ಪುರುಷರ ಹೇಳ್ದಂತೆ ನಡ್ಕೊಂಡು ಹೋಗ್ಬೇಕು. ಈ ಮಹಾನ್ ಪುರುಷ ಏನು ಕನಸ್ಕೊಂಡಿದ್ದ ಆ ಕನಸಿಗೆ ನಾವೆಲ್ಲ ಸೇರಿ ಕೈ ಜೋಡಿಸ್ಬೇಕು. ಇದರಲ್ಲಿ ಪಕ್ಷಭೇದ ಮರೆತು ನಾವೆಲ್ಲರೂ ಒಂದೇ ಅವರ ಮಾರ್ಗದಲ್ಲಿ ನಡೆಯುವವರು ನಾವು. ಅಂಬೇಡ್ಕರ್ ಅವರು ತೋರಿಸಿದಂಥ ದಾರಿಯಲ್ಲಿ ಹಾಗೂ ಅಂಬೇಡ್ಕರ್ ಅವರು ಹೇಳ್ದಂತೆ ನಾವು ಎಲ್ಲರೂ ಸೇರಿ ನಡ್ಕೋಬೇಕು. ಅಂಬೇಡ್ಕರ್ ಅವರ ಸಿದ್ಧಾಂತ ಬಂದಾಗ, ನಮ್ಮ ಜೈ ಭೀಮ್ ಅವರ ಸಿದ್ಧಾಂತ ಬಂದಾಗ ಪಕ್ಷ ಯಾವುದೂ ಇಲ್ಲ, ಜಾತಿ ಯಾವುದೂ ಇಲ್ಲ, ಎಲ್ಲ ಒಂದೇ ಅಂತ ಅಂದ್ಕೊಂಡು ನಾವೆಲ್ಲ ಮುಂದೆ ಹೋಗ್ಬೇಕು ಅಂತ ಹೇಳ್ತಾ ನಾನು ಇಲ್ಲಿ ಕರೆದು ಆ ಒಂದು ದೇವರಿಗೆ, ನನ್ನ ಇಷ್ಟವಾದ ದೇವರಿಗೆ ಅಂಬೇಡ್ಕರ್ ಅವರಿಗೆ ಮಾಲಾರ್ಪಣೆ ಮಾಡೋದಕ್ಕೆ ಇವತ್ತು ನಾನು ತುಂಬ ಖುಷಿ ಪಡ್ತಾ ಇದ್ದೀನಿ. ಎಲ್ಲ ನಮ್ಮ ಮಾಧ್ಯಮ ಮಿತ್ರರಿಗೂ ಸಹ ನಾನು ಇಷ್ಟು ದೂರ ಬಂದು ತಾವು ನಮಗೆ ಇಲ್ಲೊಂದರಿಗೂ ಬಂದಿರೋದಕ್ಕೆ ನಾನು ನಿಮಗೂ ಸಹ ಧನ್ಯವಾದಗಳು. ಫ್ಯೂಚರ್ ಲೀಡರು, ಅಪ್ಕಮಿಂಗ್ ಲೀಡರು, ಯು ಆರ್ ದಿ ಸ್ಟಾರ್, ಇಷ್ಟು ದಿವಸ ಹೇಗೆ ಕಾಣಿಸ್ತಾ ಇಲ್ಲ ಅಂದರೆ ಅವರು ಹೇಳೋ ಪ್ರಶ್ನೆ ಏನಂತ ಹೇಳಿದ್ರೆ, ನಗರ ನೀವು ನಗರಸಭೆ ಚುನಾವಣೆ ಹಿಂದೆ ನೀವು ಅತಿ ಹೆಚ್ಚಾಗಿ ಈ ಕ್ಷೇತ್ರದಲ್ಲಿ ಓಡಾಡ್ತಾ ಇದ್ರಿ, ಈ 35 ವಾರ್ಡ್ಗಳಲ್ಲೂ ಫಾಸ್ಟ್ ಆಗಿದ್ರಿ, ಈಗ ಕಾಣ ಚುನಾವಣೆ ಅನೌನ್ಸ್ ಆದ ನಂತರ ಯಾಕೆ ಗ್ಯಾಪ್ ಆಯ್ತು? ಅವರು ಕೊಡ್ತಾರೆ ಇಲ್ಲ, ಇನ್ನೊಂದು ವಿಷಯ ಸಮಯ ಇಲ್ಲ, ಸಮಯ ಇರಲಿ ಇದೇನ ಕೂಡ ನಾನು ಕೇಳಿದ್ದು. ಬಿಫೋರ್ ಲೋಕಸಭಾ ಎಲೆಕ್ಷನ್ 100 ಕಿಲೋಮೀಟರ್ ಸೆಲ್ ಬಂದ್ರು ಪಾರ್ಟಿಯಲ್ಲಿ, ಎಲೆಕ್ಷನ್ ಆದ್ಮೇಲೆ 5 ಕಿಲೋಮೀಟರ್ ಬರ್ತಾ ಇಲ್ಲ. ದಯವಿಟ್ಟು ಕೇಳಿ, ಈಗ ಅವಕಾಶ ನಾನು ಅದ್ರ ಬಗ್ಗೆ ಹೇಳ್ಬಿಡ್ತೀನಿ. ಈಗ ನೋಡಿ, ಮೋಹನ್ ಕೃಷ್ಣ ಯಾರು ಅಂದ್ರೆ ಎಂಟೈರ್ ಕೆಜಿಎಫ್ ಕ್ಷೇತ್ರಕ್ಕೆ ಗೊತ್ತು. ಮೋಹನೇಶ್ ಅಂದರೆ ಒಳ್ಳೆ ಒಂದು ಮನುಷ್ಯ, ಜನರ ಮಧ್ಯದಲ್ಲಿ ಓಡಾಡ್ಕೋ ನಿಮಿಷ ನೀವು ಕೇಳಿರೋದು ಒಳ್ಳೆಯದೆ. ಈಗ ಏನದು ಅಂದರೆ, ಎಲೆಕ್ಷನ್ ಬಂದು ಬೆಂಗಳೂರಲ್ಲಿ 15 MLA ಸೀಟಿಗೆ ಇವರು ಕೆ ಆರ್ ಪುರಮಲ್ಲಿ ಅವ್ರದ್ದು ಅಲ್ಲಿ ಮನೆ ಇದೆ, ನಮ್ಮ ಮಾದೇಪುರಲ್ಲಿ ಮನೆ ಇದೆ, ಅಲ್ಲಿ ಅವರು ಹುಡುಗಿಯ ಇನ್ಚಾರ್ಜ್ ಬಂದು ಅಲ್ಲಿ ಹಾಕಿದ್ರು. ಕೆ ಆರ್ ಪುರಮ್ ಇನ್ಚಾರ್ಜು ಮೇಯ್ನ್ ಬಂದು ಮೋಹನ್ ಕೃಷ್ಣನೇ, ಬಸವರಾಜಕ್ಕೆ ರೈಟ್ ಹ್ಯಾಂಡು, ಬಸವರಾಜ್ ಗೆಲ್ಲಬೇಕಂತ ಇಷ್ಟು ದಿವಸ ನನ್ನವರಿಗೆ ರಾವು ಪಗುಲು ಅಂತ ಯಾವುದೂ ನೋಡಿಲ್ಲ. ಅವರು ಇಷ್ಟು ದಿವಸ ಬಂದು ಅಲ್ಲೇ ಬಂದು ಕೆಲಸ ಮಾಡ್ತಾಯಿದ್ರು, ಇವತ್ತು ಫ್ರೀ ಆಗಿಬಿಟ್ರು. ಇನ್ನಿ ಮೇಲೆ ಕೆ ಜಿ ಎಫ್ ಕ್ಷೇತ್ರದಲ್ಲಿ ಯಾವಾಗೂ ಇರ್ತಾರೆ. ನಮ್ಮ ಮಾಧ್ಯಮದ ಮಿತ್ರರ ಹತ್ರ ಒಂದು ಹೇಳಿದ್ರೆ ಜಾಸ್ತಿ, ಒಂದು ಹೇಳಿದ್ರೆ ಕಮ್ಮಿ. ನೀವೇ ತೋರಿಸಿದ್ರೆ ಮೋಹನ್ ಕೃಷ್ಣ ನೆಕ್ಸ್ಟ್ ಚೇರ್ಮನ್ ಅಂತೆ. ಯಾವ ವಾರ್ಡ್ ಅದು? ನಿಮ್ಮ ವಾರ್ಡ್ ಯಾವುದು? ಸುವರ್ಣನಗರಲ್ಲಿ ಕ್ಯಾಂಡಿಡೇಟ್ ಅಂತೆ. ನಾನು ಏನೂ ಹೇಳಲಿಲ್ಲ, ನಿಮ್ಮ ಊಹೆ ಬಂದಾಗ ನೀವೇ ಹಾಕ್ಕೊಂಡ್ರು, ಆಯಿತು, ತೊಂದರೆ ಇಲ್ಲ. ಅದೇ ರೀತಿ ಇವತ್ತು ನೀವೇನು ಭಾರತೀಯ ಜನತಾ ಪಾರ್ಟಿಯಲ್ಲಿ 100 ಮೀಟರ್ ಸ್ಪೀಡಲ್ಲಿ ಓಡ್ತಾ ಇದ್ದೀರಿ ಅಂತ ಹೇಳಿದ್ರಲ್ಲ, ನನ್ನ ಸ್ಪೀಡ್ನ ಬ್ರೇಕ್ ಆಗೋದಕ್ಕೆ ಒಬ್ರಿಗೆ ಒಬ್ರಿಗೆ ಇರೋದದು, ನನ್ನ ಜನರಿಗೆ ಮಾತ್ರ ಬ್ರೇಕ್ ಆಗೋ ಹಕ್ಕ ಐತೆ ಹೊರತು ಬೇರೆ ಯಾರು. ಭಾರತೀಯ ಜನತಾ ಪಕ್ಷಕ್ಕೆ ನನ್ನ ತಾಯಿಗೆ ದ್ರೋಹ ಮಾಡಕ್ ನನಗಿಷ್ಟ ಇಲ್ಲ. ನನಗೆಲ್ಲರೂ ಬೇಕು, ನನಗೆ ಅಣ್ಣಂದ್ರು ಬೇಕು, ಅಕ್ಕಂದ್ರು ಬೇಕು, ಎಲ್ಲ ಪಕ್ಷದಲ್ಲಿರೋವರೆಗೂ ನನಗೆ ಸಂಬಂಧ ಒಳ್ಳೆ ಪ್ರೀತಿ ಕೊಡ್ತಾ ಇದ್ದಾರೆ. ನಾನು ಬಂದು ಇಲ್ಲಿ ಬಂದರೆ ಅವ್ರು ನನಗೆ ಸಪೋರ್ಟ್ ಮಾಡ್ರಿ, ನಿಮಗೆ ಸಪೋರ್ಟ್ ಮಾಡ್ರಿ ಅಂದಾಗ ನನ್ನ ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಒಂದು ಮಾಡಕ್ಕೆ ಹೋದರೆ ಅದು ನನ್ನ ತಾಯಿಗೆ ದ್ರೋಹ ಮಾಡೋಕ್ಕಾದಂಗೆ ಆಗುತ್ತೆ. ನೀವು ಈ ಪ್ರಶ್ನೆ ಕೇಳಬೇಕಾಗಿರೋರ್ನ ಕೇಳಬೇಕು, ಇನ್ನೂ ಕೇಳಿಲ್ಲ. ನೀವು ಯಾಕೆ ಇನ್ನೂ ಕೇಳಿಲ್ಲ ಅವ್ರನ್ನ? 6 ಇದ್ದಿದ್ದು 3 ಆಯ್ತು ಅಂತ ಯಾರನ್ನೂ ಕೇಳಿಲ್ಲಲ್ಲ ಸ್ವಾಮಿ. ಒಬ್ಬ ಯಾರೋ ಒಬ್ಬ ಚಿಕ್ಕವ್ರು ಬಂದಾನೆ ಅಂತ ಕೇಳಿದ್ರು, ದೊಡ್ಡವ್ರನ್ನ ಕೇಳಬೇಕು ಸ್ವಾಮಿ. ನಂದೇನು ಸ್ವಾಮಿ ಐತೆ? ಸಟ್ಟ ಮೇಧೈ ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ನೆನವಿನಾಲ್ ಗಂಗವೇದಿಯಲ್ಲಿ ನೆನವಿನಾಲಾಗಟ್ಟು, ಅವರುಡೆಯ ಪಿರಂದ ನಾಳಾಗಟ್ಟು. நான் என்னைக்கு பாரதிய ஜனதா கட்சி சேர்ந்தவனோ அன்னையிலிருந்து இன்றைக்கு வரைக்கும் என்னுடைய தலைமையில் பாபா சாஹிப் டாக்டர் அம்பேத்கருடைய நினைவு நாளாகட்டும் பிறந்த நாளாகட்டும் வெகு சிறப்பாக கொண்டாடுறோம். காரணம் என்னன்னு சொன்னால், பாபா சாஹிப் டாக்டர் அம்பேத்கர் தாழ்த்தப்பட்ட சமுதாயத்துக்காக
எப்படி பாடுபட்டார் என்பது நாங்கள் சொல்ல வேண்டிய தெரிஞ்சிக்க வேண்டிய அவசியம் இல்லை. காரணம் என்னன்னு சொன்னால், இது ஏன் தேவையில் மேலே ஏன் நடக்குதுன்னு சொன்னாக்கா, முத முதல்ல பாரதிய ஜனதா கட்சியில் ஒரு எஸ்சி லீடருன்னு சொல்லிட்டு கவுன்சிலராக வந்து சேர்ந்தது நான் தான், டாக்டர் பாபா சாஹேப் அம்பேத்கர் தான். இது வந்து யாரும் மறக்க முடியாது. இந்தியில் அரசியல் சட்டத்தை உருவாக்கும் போது இன்றைக்கி அதே அரசியல் சட்டம் உலகம் முழுவதும் இருக்குது. பாபா சாஹேப் யார் யாருன்னு சொன்னாக்கா, இன்றைக்கி வந்து இந்தியாவில் மட்டும் இல்லை, உலகம் முழுவதும் வந்து அந்த வந்து சட்டத்தை வந்து அவங்க வந்து கடைப்பிடிக்கிறாங்க. அப்படிப்பட்ட ஒரு சமுதாயத்தில் வந்து பாபா சாஹேப் அம்பேத்கருடைய சமுதாயத்தில் நானும் வந்து பிறந்துக்கிறேன்னு சொன்னால், உண்மையிலே நாம் வந்து நம்மளாம் வந்து ஒரு பெருமைப்படலாம். அதே நேரத்தில் எல்லா கேஸ்டுக்கும் ಆದಂತ ದಿನ ಇವತ್ತು. ಇವತ್ತು ನಮ್ಮ ಸಂವಿಧಾನಕ್ಕೆ ಮತ್ತು ಆ ಸಂವಿಧಾನ ಮೂಲಕ ಭಾರತೀಯ ಎಲ್ಲ ಜನಗಳು ಕೂಡ ಅವರು ನಮ್ಮ ಹಕ್ಕುಗಳನ್ನು ಕೊಡೋ ಜೊತೆಗೆ ನಮ್ಮ ಕರ್ತವ್ಯಗಳನ್ನು ಕೊಟ್ಟು ಈ ದೇಶಕ್ಕೋಸ್ಕರ ನಾವು ಬದುಕಬೇಕು. ದೇಶ ಅಂದರೆ ಸಮಾಜ, ಈ ಸಮಾಜ ಎಲ್ಲ ಬಂದ್ಬೇಕು, ನಾವು ನಮ್ಮ ಜೀವನ ನಡೆಸಬೇಕು, ಎಲ್ಲರೂ ಸುಖವಾಗಿರಬೇಕು ಅನ್ನೋ ದೃಷ್ಟಿಯಿಂದ ಈ ಸಂವಿಧಾನ ಕೊಟ್ಟಿದ್ದಾರೆ. ಜೊತೆಗೆ ಅವರು ಇವತ್ತು ಕೊಟ್ಟಿದ್ದರಿಂದಲೇ ನಾವು ಇವತ್ತೆಲ್ಲರೂ ಇಷ್ಟೊಂದು ಜನಗಳು ಸುಖವಾಗಿದ್ದೀವಿ, ಹೊಂದಾಣಿಕೆ ಅಂತಿದ್ದೀವಿ ಅಂತ ಹೇಳ್ಕೊಂಡು ಅವ್ರು ನೆನೆಸ್ಕೊಳ್ತಾ ಭಗವಂತ ಅವ್ರಿಗೆ ಈ ಸ್ವರ್ಗಲೋಕದಲ್ಲಿ ತಿರಸಾಯಿಯಾಗಿ ನೆಲೆಸ್ತೆ ಅಂತ ಕೇಳ್ಕೊಂಡು ನಾನು ಮುಂದೆ ಎರಡು ಮಾತು ಮಾಡ್ತೀನಿ. ನಮ್ಮ ದೇಶದ ಬೆಳಕನ್ನ ನಾವು ಕಳ್ಕೊಂಡಿದ್ದೀರಿ. 63 ವರ್ಷ ಆಗಿದೆ ಕಳ್ಕೊಂಡು, ಆದರೂ ಕೂಡ ನಮ್ಮ ದೇಶದ ಸಂವಿಧಾನದ ಒಂದು ದೃಶ್ಯವನ್ನು ನೀಡಿದ ಮಹಾನ್ ನಾಯಕ, ನಮ್ಮೆಲ್ಲರ ದೈವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತಹ ಸಂವಿಧಾನದ ಭಿಕ್ಷೆಯಿಂದ ನಾವು ನಿಮ್ಮ ಮುಂದೆ ಈಗ ನಿಂತ್ಕೊಂಡು ಇಲ್ಲಿ ಮಾತಾಡಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟರು, ಎಲ್ರಿಗೂ ಓದಲಿಕ್ಕೆ ಅವಕಾಶ ಮಾಡಿಕೊಟ್ರು. ಯಾರು ಆ ನನ್ನ ತಂದೆಯನ್ನು ಮನೆ ಒಳಗಡೆ ಸೇರಿಸಲಿಲ್ಲ, ಕುಡಿಯೋಕ್ಕೆ ನೀರು ಕೊಟ್ಟಿಲ್ಲ, ಶಾಲೆ ಒಳಗಡೆ ಪಾಠ ಕಲಿಯೋಕ್ಕೆ ಬಿಡಲಿಲ್ಲ, ಅಂಥವರ ಮನೆಯಲ್ಲಿ ಇವತ್ತು ನನ್ನ ದೇವರನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಇಟ್ಟು ಪೂಜೆ ಮಾಡ್ತಾರೆ. ಆ ಸುದಿನ ಈಗ ಬಂದಿದೆ ಅಂತ ನಾನು ಸಂತೋಷ ಪಡ್ತೇನೆ. ಜೊತೆಗೆ ಅವರ ದೇಹ ನಮ್ಮ ಜೊತೆ ಇಲ್ಲ ಅಂದರೂ ಅವರ ಆತ್ಮ, ಅವರ ಆಶೀರ್ವಾದ, ಅವ್ರ ಮಾರ್ಗದರ್ಶನ ನಮ್ಮ ಜೊತೆಯಲ್ಲೇ ಇರುತ್ತೆ. ಪ್ರಪಂಚ ಇರೋರು ನಮ್ಮ ಜೊತೆಯಲ್ಲೇ ಇರುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಹಾಗೆ ಇಲ್ಲಿ ಪ್ರತಿಯೊಬ್ಬರು ನಿಂತಿರೋರಂಥವ್ರು ಮತ್ತೆ ಇಡೀ 125 ಕೋಟಿ ಜನ, ಭಾರತದ ಜನ ಇವತ್ತು ಅನಾಥರಾಗಿದ್ದಾರೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಆ ರೀತಿ ನಮಗೆ ಮಾರ್ಗದರ್ಶನ ತೋರಿಸಿ ಮುಂದೆ ನಡ್ಕೊಂಡು ಹೋಗುವಂತ ಒಬ್ಬ ವ್ಯಕ್ತಿ ಇನ್ನೂ ಯಾರು ಮುಂದೆ ಬರಲಿಲ್ಲ. ಆದರೆ ನಮ್ಮ KGF ಗೆ 2008 ನಮ್ಮ ಸಂಪಂಗೇಣ ಅವರು ಬಂದು ನಮ್ಮೆಲ್ಲರ ಜೊತೆಗೆ ಅವರ ಹಾದಿ ಮಾರ್ಗದರ್ಶನದಲ್ಲಿ ನಮ್ಮನ್ನ ಜೊತೆಗೂಡಿಸ್ಕೊಂಡು ಒಟ್ಟಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅನ್ನೋ ಖುಷಿ ನಮ್ಮಲ್ಲಿದೆ. ಹಾಗೆ ಇನ್ನೊಂದು ವಿಷಯ ನಮ್ಮ ಮೀಡಿಯಾ ಮುಂದೆ ನಾನು ಹೇಳಕ್ಕೆ ಇಷ್ಟಪಡ್ತೇನೆ, ಅನ್ಯತ ಭಾವಿಸ್ಬೇಡಿ. ಇವತ್ತು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿನಿರ್ವಾಣ ದಿನ ಆದರೂ ಕೂಡ ನಮ್ಮ ಸೋಷಿಯಲ್ ಮೀಡಿಯಾ ಮೂಲಕ ಮತ್ತು ಪ್ರಿಂಟಿಂಗ್ ಮೀಡಿಯಾ ಮೂಲಕ ನಾನು ಹೇಳ್ಕೊಳ್ಳೋದು ಇಷ್ಟಪಡ್ತೇನೆ, ಹೆಮ್ಮೆಯಿಂದ ಹೇಳ್ಕೊಳ್ಳೋಕೆ ಇಷ್ಟಪಡ್ತೇನೆ. ಬೆಳಗ್ಗೆ 3 ಗಂಟೆ ಹೊತ್ತು ಸಮಯದಲ್ಲಿ ನನ್ನ ಹೆಣ್ಣುಮಗಳು, ನಮ್ಮ ಸಹೋದರಿ ಪಕ್ಕದ ರಾಷ್ಟ್ರದ ತೆಲಂಗಾಣದ ವೆಟರ್ನರಿ ಡಾಕ್ಟರ್ ಆದಂತಹ ಪ್ರಿಯಾಂಕಾ ರೆಡ್ಡಿ ಸಹೋದರಿ ಅವರನ್ನು ಹತ್ಯೆ ಮಾಡಿ, ಮಾನಭಂಗ ಮಾಡಿ ಹತ್ಯೆ ಮಾಡಿ ಇವತ್ತಿಗೆ 7 ದಿನ ಆಗಿದೆ. ಅವರು ಯಾರು 4 ಜನ ಆರೋಪಿಗಳಿದ್ರು, ದುಷ್ಟರು ಇದ್ರು, ಅವ್ರನ್ನ ಸಿಂಹ ಸ್ವಪ್ನವಾಗಿ ಕಾಡಿ ಇವತ್ತು ಬೆಳಗ್ಗೆನೆ 4 ಗಂಟೆಗೆ ಅವರು ತಪ್ಪಿಸ್ಕೊಂಡು ಹೋಗೋಕ್ಕೆ ಟ್ರೈ ಮಾಡಿದ್ದಾರೆ, ಅವ್ರನ್ನ ಗುಂಡಿಕ್ಕಿ ಕೊಲೆ ಮಾಡಿದ್ದಾರೆ. ತೆಲಂಗಾಣ ಪೊಲೀಸ್ ಯಾರ್ಯಾರಿದ್ದಾರೆ ಅವರೆಲ್ಲರೂ ಕೂಡ ನಾನು ಹೃದಯಪೂರ್ವಕ ಧನ್ಯವಾದ ನನ್ನ ಕ್ಷೇತ್ರದ ಪರವಾಗಿ, ನನ್ನ ರಾಜ್ಯದ ಪರವಾಗಿ ನಾನು ಹೇಳ್ಕೊಳ್ಳೋಕೆ.
ಜನಕ್ಕೆ ಇವತ್ತಿನ ದಿನ ಪುಣ್ಯ ದಿನ ಇದು. ಇವತ್ತು ಅವರು ಬರೆದಿರೋದಕ್ಕೆ ಕಾರಣ ಏನು? ಜನ ಪ್ರಶ್ನೆ ಕೇಳ್ತಾ ಇದ್ದಾರೆ. ಕಾರಣ ಏನಿಲ್ಲ, ಅವರು ಕೂಡ ಇಬ್ರು ಕೂಡ ಗೌರವಾನ್ವಿತ ನಮ್ಮ ಅಂಬೇಡ್ಕರ್ ಜಿ ಅವ್ರಿಗೆ ಎಲ್ಲೇ ಇದ್ರು ಕೂಡ ಅವರು ನಮ್ಮನ್ನ ಸಲ್ಲಿಸಿರ್ತಾರೆ ಅಂತ ನಾನು ಭಾವಿಸ್ತೇನೆ. ಆದರೆ ಇಲ್ಲಿಗೆ ಬರದೇ ಇರೋ ಕಾರಣ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಬಿ ಎಸ್ ಯಡಿಯೂರಪ್ಪ ಜಿ ಅವರು ಒಂದು ಕರೆಯನ್ನು ಮಾಡಿದರು, ಅಲ್ಲಿ ಹೋಗ್ಬೇಕಿತ್ತು. ಅದಕ್ಕೋಸ್ಕರ ಅವರು ಬರೋಕ್ಕಾಗಲಿಲ್ಲ ಹೊರತು ಇನ್ಯಾವುದೇ ರೀತಿಯಾದಂಥ ಬೇರೆ ಇನ್ನೇನು ವಿಷಯ ಇಲ್ಲ ಅಷ್ಟೇ. ಅವ್ರು ಯಾವತ್ತು ಎಲ್ಲೇ ಇದ್ರು ಯಾವತ್ತೇ ಇದ್ರು ಕೂಡ ನಮ್ಮ ಕೆ ಜಿ ಎಫ್ ಮಣ್ಣಿನ ಮಗ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. சேர்ந்த பெரியவர்களே, தாய்மார்களே, இன்று நம்முடைய சட்டப்பிதா டாக்டர் அம்பேத்கர் அவர்களின் நினைவு நாள். இந்த நினைவு நாளை முன்னிட்டு மாலை அணிவித்து அவர் இந்த மண்ணிலே பிறந்து வளர்ந்து சொல்லிக்கொண்டு அவரோடு சேர்ந்து இந்த மண்ணிலே நாம் பிறந்ததற்கு மிகவும் பெருமை அடைகிறேன்.